ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಡಿಸೆಂಬರ್ 19, 20 ಮತ್ತು 21 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಶನಿಯ ಉಂಗುರಗಳು ವೇಗವಾಗಿ ತಿಳುವಾಗುತ್ತಿವೆ. ಇದೇ ರೀತಿಯಲ್ಲಿ ಸಾಗಿದರೆ ಮುಂದಿನ 10 ಕೋಟಿ ವರ್ಷಗಳಲ್ಲಿ ಇವು ಸಂಪೂರ್ಣವಾಗಿ ಮಾಯವಾಗಲಿವೆ ಎಂದು ನಾಸಾ ಹೇಳಿದೆ. ಇದಕ್ಕೆ ಕಾರಣವೇನು? ಉತ್ತರ: ಹಿಮಕಣಗಳಿಂದ ಕೂಡಿರುವ ಈ ಗ್ರಹವು ತನ್ನ ಗುರುತ್ವಬಲದ ಪ್ರಭಾವಕ್ಕೆ ಒಳಗಾಗಿ ಧೂಳಿನ ಮಳೆ ಸುರಿಸುತ್ತಿದೆ. ಈ ಮಳೆಯ ನೀರು ಶನಿಯ ಉಂಗುರಗಳಲ್ಲಿ ಸಂಗ್ರಹವಾಗುತ್ತಿದೆ. ಅರ್ಧ ತಾಸಿನಲ್ಲಿ ಈಜುಕೊಳವನ್ನು ಭರ್ತಿ ಮಾಡುವಷ್ಟು ನೀರು ಇಲ್ಲಿ ಸೇರುತ್ತಿದೆ. ಈ ಕಾರಣದಿಂದಾಗಿ ಶನಿಯ ಉಂಗುರಗಳು ವೇಗವಾಗಿ ತೆಳುವಾಗುತ್ತಿವೆ. ಶನಿಗ್ರಹವು ಉಂಗುರಗಳೊಂದಿಗೆಯೇ ರಚನೆಯಾಗಿದೆಯೇ ಅಥವಾ ಕಾಲಾನಂತರದಲ್ಲಿ ಈ ಉಂಗುರಗಳು ಅಂದವನ್ನು ಶನಿ ಪಡೆದುಕೊಂಡಿದೆಯೇ ಎಂಬುದಕ್ಕೆ ಉತ್ತರ ಈಗ ದೊರಕಿದೆ. ಈ ಉಂಗುರಗಳು ಕೇವಲ 10 ಕೋಟಿ ವರ್ಷ ವಯಸ್ಸಿನಗಳಾಗಿರುವುದರಿಂದ ಕಾಲಾನಂತರದಲ್ಲಿ ಇವು ರಚನೆಗೊಂಡಿವೆ, ಏಕೆಂದರೆ ಶನಿಯ ವಯಸ್ಸು ಪ್ರಸ್ತುತ 400 ಕೋಟಿ ವರ್ಷಗಳಾಗಿವೆ. 12ನೇ ಆವೃತ್ತಿಯ IPL ಹರಾಜಿನಲ್ಲಿ ಗರಿಷ್ಠ ಮೊತ್ತವನ್ನು ಪಡೆದ ಆಟಗಾರ ಯಾರು? ಉತ್ತರ: ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡವು ವರುಣ್ ಚಕ್ರವರ್ತಿರವರನ್ನು 8 ಕೋಟಿ 40 ಲಕ್ಷ ರೂಪಾಯಿ ನೀಡಿ ಖರೀದಿಸಿತು. ಹಾಗೂ ಅದೇ ಬೆಲೆಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಜಯದೇವ್ ಉನ್ನದ್ಕತ್ ರವರನ್ನು 8 ಕೋಟಿ 40 ಲಕ್ಷ ರೂಪಾಯಿ ನೀಡಿ ಖರೀದಿಸಿತು. ಗರಿಷ್ಠ ಬೆಲೆ ಪಡೆದ ವಿದೇಶಿ ಆಟಗಾರರು ಯಾರೆಂದರೆ, ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡವು ಸ್ಯಾಮ್ ಕರನ್ ರವರನ್ನು 7 ಕೋಟಿ 20 ಲಕ್ಷ ರೂಪಾಯಿ ನೀಡಿ ಖರೀದಿಸಿತು. ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕಾಲಿನ್ ಇಂಗ್ರಾಮ್ ರವರನ್ನು 6 ಕೋಟಿ 40 ಲಕ್ಷ ರೂಪಾಯಿ ನೀಡಿ ಖರೀದಿಸಿತು. ಇಸ್ರೋವು ದೇಶದ ಅತ್ಯಾಧುನಿಕ ಸಂವಹನ ಉಪಗ್ರಹವಾದ GSAT-7A ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಈ ಉಡಾವಣೆಗೆ ಉಪಯೋಗವಾದ ಉಡಾವಣಾ ವಾಹನ ಯಾವುದು? ಉತ್ತರ: GSLV-F11. ರಾಕೆಟ್ ಮೂಲಕ GSAT-7A ಉಪಗ್ರಹವನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. GSAT-7A ಮುಖ್ಯ ಉದ್ದೇಶ ಭಾರತದ ವಾಯುಪಡೆಯ ಸಂವಹನ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು. GSAT-7A ಉಪಗ್ರಹದ ತೂಕ 2,250 ಕೆಜಿ. ಈ ಉಡಾವಣೆಯು 2018 7ನೇ ಉಡಾವಣೆಯಾಗಿದೆ ಹಾಗೂ ಈ ವರ್ಷದ ಕೊನೆಯ ಉಡಾವಣೆ. GSLV-F11 ಇಸ್ರೋದ 4ನೇ ತಲೆಮಾರಿನ ಉಡಾವಣಾ ವಾಹನ. GSLV-F11 ಮೂಲಕ ಇದು 69ನೇ ಉಡಾವಣೆ. 2019ರ 25ನೇ ವರ್ಷದ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯ ವಿಜೇತರು ಯಾರು? ಉತ್ತರ: ಖ್ಯಾತ ಗಾಯಕ ಹರಿಹರನ್. ಹರಿಹರನ್ರವರಿಗೆ 1 ಲಕ್ಷ ನಗದು ಸಹಿತ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವ ರಾಜ್ಯ ಸರ್ಕಾರವು ದೇಶದಲ್ಲಿಯೇ ಮೊದಲ ಬಾರಿಗೆ ಸೆರೆ ಹಿಡಿಯಲಾದ ಆನೆಗಳಿಗೆ ವಂಶವಾಹಿ ಆಧಾರಿತ ಗುರುತಿನ ಚೀಟಿ ನೀಡುವ ವಿಶಿಷ್ಟ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ? ಉತ್ತರ: ಕೇರಳ. ರಾಜೀವ್ ಗಾಂಧಿ ಜೈವಿಕ ತಂತ್ರಜ್ಞಾನ ಕೇಂದ್ರದ ತಾಂತ್ರಿಕ ನೆರವಿನೊಂದಿಗೆ
ಅರಣ್ಯ ಇಲಾಖೆ ಈ ಯೋಜನೆ ರೂಪಿಸಿದೆ. ಈ ಗುರುತಿನ ಚೀಟಿಗಳಲ್ಲಿ ಮೈಕ್ರೋ ಸ್ಯಾಟಲೈಟ್ ತಂತ್ರಜ್ಞಾನವನ್ನು ಅನುಸರಿಸಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಆನೆಗಳ ವೈಶಿಷ್ಟ್ಯವನ್ನು ಪತ್ತೆ ಹಚ್ಚಲು ಹಾಗೂ ಅವುಗಳ ಮೇಲಿನ ಮಾಲೀಕತ್ವದ ವಿವಾದ ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಈ ಗುರುತಿನ ಚೀಟಿಗಳು ಮಹತ್ವದ ಪಾತ್ರ ವಹಿಸಲಿವೆ. ಎರಡನೇ ಅಂಶವೆಂದರೆ ಸೆರೆಗೊಳಗಾದ ಆನೆಗಳ ಅಕ್ರಮ ಮಾರಾಟ, ನಕಲಿ ಮಾಲೀಕತ್ವ ಹಾಗೂ ಇತರೆ ಅವ್ಯವಹಾರಗಳನ್ನು ತಡೆಯುವಲ್ಲಿಯೂ ಈ ಗುರುತಿನ ಚೀಟಿ ಉಪಯೋಗವಾಗುತ್ತವೆ. 2018 ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪ್ರಶಸ್ತಿ ಯಾರಿಗೆ ಸಂದಿದೆ? ಉತ್ತರ, ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ ಅಸ್ಮಾ ಜಹಾಂಗೀರ್ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಅಧ್ಯಕ್ಷೆ ಮರಿಯಾ ಫೆರ್ನಾಂಡಾ ಎಸ್ಪೋನಾಸಾರ್ ಅವರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಜಹಾಂಗೀರ್ ಅವರ ಪುತ್ರಿ ಮುನಿಜೆ ರವರಿಗೆ ಪ್ರದಾನ ಮಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ 2020 ಕ್ರಿಕೆಟ್ನಲ್ಲಿ ವೇಗದ ಶತಕ ಗಳಿಸಿದ ಆಟಗಾರ್ತಿ ಯಾರು? ಉತ್ತರ, ವೆಸ್ಟ್ ಇಂಡೀಸ್ನ ಡಿಯಾಂಡ್ರಾ ಡಾಟಿನರ್ ಅವರು 38 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಗ್ರೇಸ್ ಹ್ಯಾರಿಸ್ ರವರು 42 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಭಾರತದ ಹರ್ಮನ್ಪ್ರೀತ್ ಕೌರ್ ರವರು 49 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಫೋರ್ಬ್ಸ್ ಇಂಡಿಯಾ ವರದಿಯ ಪ್ರಕಾರ 2018 ಹೆಚ್ಚು ಆದಾಯ ಗಳಿಸಿದ 100 ಸೆಲೆಬ್ರಿಟಿಗಳ ಮಹಿಳೆಯರ ಪಟ್ಟಿಯಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಉತ್ತರ, ಸಿಂಧೂರವರು 36,50,000 ರೂಪಾಯಿ ಗಳಿಸುವ ಮೂಲಕ 20ನೇ ಸ್ಥಾನದಲ್ಲಿದ್ದಾರೆ ಹಾಗೂ ಸೈನಾ ನೆಹ್ವಾಲ್ ರವರು ಈ ಪಟ್ಟಿಯಲ್ಲಿ 58ನೇ ಸ್ಥಾನದಲ್ಲಿದ್ದಾರೆ. ಉತ್ತರ ಕರ್ನಾಟಕಕ್ಕೆ 9 ಕಚೇರಿಗಳ ಸ್ಥಳಾಂತರಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ. ಈ ಕಚೇರಿಗಳು ಯಾವುವು? ಉತ್ತರ, ಕೃಷ್ಣ ಭಾಗ್ಯ ಜಲ ನಿಗಮ, ಕರ್ನಾಟಕ ನೀರಾವರಿ ನಿಗಮದ ಕೇಂದ್ರ ಕಚೇರಿ ಹಾಗೂ ನೋಂದಾಯಿತ ಕಚೇರಿಗಳು, ಕರ್ನಾಟಕ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ, ಸಕ್ಕರೆ ಅಭಿವೃದ್ಧಿ ನಿರ್ದೇಶನಾಲಯ ಹಾಗೂ ಕಬ್ಬು ಅಭಿವೃದ್ಧಿ ಆಯುಕ್ತರ ಕಚೇರಿ, ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಅದನ್ನು ವಿಭಜಿಸಿ ಉತ್ತರ ಕರ್ನಾಟಕ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಸ್ಥಾಪನೆ. ಕರ್ನಾಟಕ ಮಾನವ ಹಕ್ಕು ಆಯೋಗದ ಒಬ್ಬರ ಸದಸ್ಯರ ಕಚೇರಿ ಸ್ಥಳಾಂತರ, ಇಬ್ಬರು ಮಾಹಿತಿ ಹಕ್ಕು ಆಯುಕ್ತರ ಕಚೇರಿ, ಪ್ರಾಚ್ಯ ವಸ್ತು ಹಾಗೂ ಪುರಾತತ್ವ ಇಲಾಖೆಯ ನಿರ್ದೇಶನಾಲಯ, ಉಪ ಲೋಕಾಯುಕ್ತರ ಒಂದು ಕಚೇರಿ ಸ್ಥಳಾಂತರ. ಅಮೆರಿಕಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಹರ್ಷವರ್ಧನ್ ಶೃಂಗಲಾರವರು ಬಾಂಗ್ಲಾದೇಶದ ಭಾರತೀಯ ಹೈಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಮೆರಿಕಕ್ಕೆ ಭಾರತದ ಮಾಜಿ ರಾಯಭಾರಿಯಾಗಿದ್ದವರು ನವತೇಜ್ ಸರ್ನಾ. ಭಾರತದ ಮೊದಲ ಅತಿವೇಗದ ರೈಲು ಟ್ರೈನ್ 18 ಯಾವ ನಗರಗಳ ನಡುವೆ ಸಂಚಾರ ಆರಂಭಿಸಲಿದೆ? ಉತ್ತರ, ದೆಹಲಿ ಮತ್ತು ಆಗ್ರಾದ ನಡುವೆ. ಟ್ರೈನ್ 18 ವೇಗವು ಗಂಟೆಗೆ 180 ಕಿಲೋಮೀಟರ್ನಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿರವರು 29 ಡಿಸೆಂಬರ್ ಈ ರೈಲು ಸಂಚಾರಕ್ಕೆ ನವದೆಹಲಿಯಲ್ಲಿ ಅಧಿಕೃತ ಚಾಲನೆ ನೀಡಲಿದ್ದಾರೆ. ನೀತಿ ಆಯೋಗವು 2022-23 ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ
ದೇಶಾದ್ಯಂತ ಎಷ್ಟು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ತ್ವರಿತವಾಗಿ ಸ್ಥಾಪಿಸಲು ಮುಂದಾಗಿದೆ? ಉತ್ತರ 150,000. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.